ನಮಸ್ಕಾರ, ನನ್ನ ಹೆಸರು ಜೀವನ್ ಕಿಶೋರ್ ಅಂತ. ಜೀವಸ್ಪಂದನ ಸೇವಾ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ನಾನು. ಜೀವಸ್ಪಂದನ ಸೇವಾ ಟ್ರಸ್ಟ್ ಇದು 7ನೇ ವಾರ್ಷಿಕೋತ್ಸವ ಇವತ್ತು. ನಾವು ಕಳೆದ 7 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿದ್ದೀವಿ. ನಮ್ಮದೊಂದು ತಂಡ ಇದೆ, ಅದರಲ್ಲಿ ವಿದ್ಯಾರ್ಥಿಗಳಾಗಿರಲಿ, ಐ ಟಿ ಬಿ ಟಿಯಲ್ಲಿ ಕೆಲಸ ಮಾಡೋರಾಗಿರಲಿ, ಹೌಸ್ ವೈಫ್ಸ್ ಆಗಿರಲಿ, ರಿಟೈರ್ಡ್ ಪರ್ಸನ್ಸ್ ಆಗಿರಲಿ, ಎಲ್ಲ ಥರವರು ನಮ್ಮ ತಂಡದಲ್ಲಿದ್ದಾರೆ. ಎಲ್ಲರೂ ಸೇರಿಕೊಂಡು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಅಂದ್ಬಿಟ್ಟು ನಾವು ಇದೊಂದು ಸಂಘ ಕಟ್ಕೊಂಡು ನಾವು ಮಾಡ್ತಾಯಿದ್ದೀವಿ. ಇವತ್ತು ಇಲ್ಲಿ ಸುಮಾರು 800 ಮಕ್ಕಳಿಗೆ, ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವಂಥ ಮಕ್ಕಳಿಗೆ ಶಾಲಾ ಬ್ಯಾಗು, ಪುಸ್ತಕ ಮತ್ತು ಇದು ಪೌಚಸ್ತ್ರ ಕೊಡ್ತಾ ಇದ್ದೀವಿ. ಮತ್ತು ಪ್ರತಿಭಾ ಪುರಸ್ಕಾರ ಕೊಡ್ತಾ ಇದ್ದೀವಿ. ಮತ್ತು ಇದು ಹ್ಯಾಂಡಿಕ್ಯಾಪ್ಸ್ಗೆ ವೀಲ್ ಚೇರ್ ಕೊಡ್ತಾ ಇದ್ದೀವಿ. ಸೊ ಇದನ್ನ ನಮ್ಮದು ಸುಮಾರು ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಿದ್ದೀವಿ. ಇವತ್ತಿಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ನಮ್ಮ ವಾರ್ಷಿಕೋತ್ಸವದ ಪರವಾಗಿ. ನಮ್ಮ ಸಂಸ್ಥೆ ಬಗ್ಗೆ ಹೇಳಬೇಕು ಅಂದರೆ, ನಮ್ಮ ಸಂಸ್ಥೆಯಿಂದ ಪ್ರತಿ ವರ್ಷ ಒಂದು 5,000 ಮಕ್ಕಳಿಗೆ ಶಾಲಾ ಬ್ಯಾಗು, ಪುಸ್ತಕ, ಗ್ರಾಮಾಂತರ ಪ್ರದೇಶಗಳಲ್ಲಿರುವ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೀವಿ ಮತ್ತು ಅವರ ಶಿಕ್ಷಣಕ್ಕೆ ಸಹಾಯ ಮಾಡ್ತಾ ಇದ್ದೀವಿ. ಹಾಗೆ ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಾ ಇರೋ ಈ ಸಂದರ್ಭದಲ್ಲಿ ನಾವು ಸುಮಾರು ಶಾಲೆಗಳು ಯಾವುದು ತೀರಾ ಮುಚ್ಚೋಗೋ ಸ್ಥಿತಿಯಲ್ಲಿರುವ ಶಾಲೆಗಳಿಗೆ ಭೇಟಿ ಕೊಟ್ಟು ಆ ಶಾಲೆಗಳು ಬೆಳವಣಿಗೆಗೆ ನಾವು ಸಹಾಯ ಮಾಡ್ತಾ ಇದ್ದೀವಿ ನಮ್ಮ ಕೈಲಾದಷ್ಟು. ಆಮೇಲೆ ಯಾವುದೇ ಬಡ ರೋಗಿಗಳು ಬಂದರೂ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ತಾ ಇದ್ದೀವಿ. ಅವರ ಡಯಾಲಿಸಿಸ್ಗಾಗಿರ್ಬೋದು, ಹಾರ್ಟ್ ಆಪ್ರೇಷನ್ಗಾಗಿರ್ಬೋದು, ಅಥವಾ ಅವ್ರಿಗೆ ಹಿಯರಿಂಗ್ ಏಡ್ ಪ್ರಾಬ್ಲಮ್ಸ್ ಇದೆ, ಹಿಯರಿಂಗ್ ಏಡ್ ಮಿಷಿನ್ ಕೊಡೋದಾಗಿರಲಿ, ಈ ಥರ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಿದ್ದೀವಿ. ಮತ್ತು ಯಾವುದೇ ಯಾರದೇ ಬರ್ತಡೇಗಳಿರಲಿ, ಸುಮ್ಮನೆ ಎಲ್ಲೋ ಹೋಗ್ಬಿಟ್ಟು ಒಂದು 10,000 20,000 ಖರ್ಚು ಮಾಡಿ ವೇಸ್ಟ್ ಮಾಡೋ ಬದಲು ಅದನ್ನ ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ ಕೊಡಿ ಅಂತ ಅಂದ್ಬಿಟ್ಟು ನಾವು ಯಾರದೇ ಬರ್ತಡೇ ಆದ್ರೂ ಅದನ್ನ ಅನಾಥಾಶ್ರಮಗಳಲ್ಲಿ ವೃದ್ಧಾಶ್ರಮಗಳಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡು ಅವ್ರಿಗೆ ರೇಷನ್ ಕೊಡಿ ಅಂತ ಹೇಳ್ತಾ ನಾವು ಇದು ಮಾಡಿದ್ವಿ. ಇಲ್ಲಿವರೆಗೂ ಸುಮಾರು ನಾವೊಂದು 150 ಬರ್ತಡೇಗಳನ್ನ ಸೆಲೆಬ್ರೇಟ್ ಮಾಡಿದ್ದೀವಿ ಅನಾಥಾಶ್ರಮದಲ್ಲಿ. ನಮ್ಗೆ ಗೊತ್ತಿರೋರಿಗೆಲ್ಲ ಹೇಳಿ ಮಾಡಿಸಿದ್ದೀವಿ. ಈ ಥರ ಸುಮಾರು ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಇನ್ನು ದೇವರು ಶಕ್ತಿ ಕೊಡಲಿ ನಮಗೆ ಇನ್ನೂ ಅನೇಕ ಈ ಥರ ಮಾಡ್ಕೊಂಬರೋದಕ್ಕೆ ಅಂತ ಕೇಳ್ಕೊತಾ ಇದ್ದೀನಿ.